ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹು ದುಬಾರಿಯಾಗಿದ್ದ ವ್ಯವಹಾರಗಳು ರೇಫ್ರೆನ್ಸ್ ಪುಟ ತ್ರೀ ತ್ರೀ ಟೂ ಫೈವ್ ಪುಟದ ಸಂಖ್ಯೆ ನೂರ ಐವತ್ತು ಹೋಗಿ ಇದನ್ನು ಏಸುವಿಗೆ ಹೇಳಿರಿ ಯೋಹಾನನ ಶಿಷ್ಯರಿಗೆ ಈ ಸಮಾಚಾರವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗಬೇಕೆಂಬುವುದು ಅಂದರೆ ತಮಗಾದ ನಷ್ಟಕ್ಕೆ ಎಲ್ಲಿ ಸಹಾನುಭೂತಿ ಮತ್ತು ಸಾಂತಾನಗಳನ್ನು ಕಂಡುಕೊಳ್ಳಬೇಕೆಂದು ತಿಳಿದಿತ್ತು ಇದರಲ್ಲಿ ನಮಗೆ ಒಂದು ಪಾಠವಿರುವುದು ಪರಿಶೋಧನೆ ಸಂಕಷ್ಟ ದುಃಖ ತೊಂದರೆ ನಿರಾಶೆಗಳೊಂದಿಗೆ ನಾವು ಯಾರ ಬಳಿಗೆ ಹೋಗಬೇಕು ನಮಗೆ ಹೊರಲು ಭಾರವಾದ ಎಲ್ಲ ಸಂಗತಿಗಳನ್ನು ಹಾಗೂ ನಿಮಗಿರುವ ಪ್ರತಿಯೊಂದು ಚಿಂತೆಗಳೊಂದಿಗೆ ನನ್ನ ಬಳಿಗೆ ಬನ್ನಿರೆಂದು ಕರ್ತನು ಆಹ್ವಾನಿಸಿರುವನು ಆತನು ನಮಗೋಸ್ಕರ ಚಿಂತಿಸುತ್ತಾನೆ ಮತ್ತು ತನ್ನ ಮೇಲೆ ಭರವಸೆ ಇಡುವ ಆತ್ಮಗಳಿಗೆ ಆಶೀರ್ವಾದವನ್ನು ಅನುಗ್ರಹಿಸುವವನಾಗಿದ್ದಾನೆ ನಿಸ್ಸಂದೇಹವಾಗಿಯೂ ಯಾರು ಏಸುವಿನ ಬಳಿಗೆ ಹೋದರೋ ಅವರು ಆತನ ಶಿಷ್ಯರಾದರು ಮತ್ತು ಹೀಗೆ ತಮ್ಮ ನಾಯಕರ ಹಾಗೂ ಬೋಧಕರ ಸಂಬಂಧದಲ್ಲಿ ಬಂದ ಪರಿಶೋಧನೆಗಳು ಅವರನ್ನು ಈ ದಿವ್ಯ ಬೋಧಕನ ಬಗ್ಗೆ ನಿಕಟವಾದ ತಿಳುವಳಿಕೆ ಹಾಗೂ ಆತನ ಅನ್ಯೂನ್ಯತೆಗೆ ಬರುವಂತೆ ಮಾಡಿದ್ದವು ಅಲ್ಲದೆ ಈಗಿನ ಕಾಲದಲ್ಲಿ ಇರುವ ಕರ್ತನ ಜನರ ಮಿತ್ರರ ವಿಷಯವು ನಿಸ್ಸಂದೇಹವಾಗಿ ಹೀಗೆಯೇ ಇರುವುದು ನಿಜರೂಪದ ಎಲಿಯನ ಮೇಲೆ ನಿಜರೂಪದ ರೂಪದ ಸೇಡು ಅವರ ಮಿತ್ರರನ್ನು ಹಾಗೂ ಸಹಪಾಠಿಗಳನ್ನು ಇನ್ನು ಅಧಿಕವಾದ ಪ್ರೀತಿ ಮತ್ತು ಆಸಕ್ತಿಗಳನ್ನು ಹೊಂದುವಂತೆ ನಡೆಸುವುದು ಅಲ್ಲದೆ ಮಹಾಸಮೂಹದ ವರ್ಗಕ್ಕೆ ಸೇರಿದವರನ್ನು ಕರ್ತನ ಸನಿಹಕ್ಕೆ ಆಕರ್ಷಿಸಲು ಇದು ಸಾಧನವಾಗುವುದು ಸುವರ್ಣಮಯವಾದ ನಮ್ಮ ಪಠ್ಯಭಾಗ ಈ ಪಠ್ಯಭಾಗವು ಯಾರಿಗೆ ಸಂಬೋಧಿಸಲಾಗಿರುವುದೋ ಅವರ ಗುಂಪಿಗೆ ಸ್ನಾನಿಕನಾದ ಯೋಹಾನನು ಸೇರದೆ ರಕ್ಷಣೆ ಹೊಂದಿರುವ ಪ್ರತ್ಯೇಕವಾದ ಒಂದು ಗುಂಪಿಗೆ ಸೇರಿದವನೆಂದು ಈ ಪಾಠವನ್ನು ಸಿದ್ಧ ಮಾಡಿಸಿದವರಿಗೆ ಸ್ಪಷ್ಟವಾಗಿ ಕಾಣಬರುವುದಿಲ್ಲ ಯೋಹಾನನಿಗೆ ಜೀವವೆಂಬ ಜಯಮಾಲೆಯ ಜಯಮಾಲೆಯು ವಾಗ್ದಾನ ಮಾಡಿರುವುದಿಲ್ಲ ಆ ವಾಗ್ದಾನವು ಕರೆಯಲ್ಪಟ್ಟು ಆಯಲ್ಪಟ್ಟು ನಂಬಿಗಸ್ಥರಾದ ಸುವಾರ್ಥ ಯುಗದ ಸಭೆಯವರಾದ ನಮಗೆ ಸೇರಿರುವುದು ಹೇಗೂ ಯೋಹಾನನು ಒಂದು ಮಹಾ ಆಶೀರ್ವಾದವನ್ನು ಹೊಂದುವನು ಏಕೆಂದರೆ ನಾನು ಪುನಃ ಕರ್ತನ ಈ ಮಾತನ್ನು ಗುರುತು ಮಾಡಿ ಹೇಳುವೆವು ಸ್ತ್ರೀಯರಲ್ಲಿ ಹುಟ್ಟಿದವರೊಡಗೆ ಸ್ನಾನಿಕನಾದ ಯೋಹಾನನಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿನ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ